ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟುಟೋರಿಯಲ್ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಬಿಸ್ನೆಸ್ ರೆಗ್ಯುಲೇಷನ್ ಸೊ ಅದರಲ್ಲಿ ಚಾಪ್ಟರ್ ಒನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ನೈನ್ಟೀನ್ ತರ್ಟಿನ ಎಕ್ಸ್ಪ್ಲೈನ್ ಮಾಡ್ತಿದೆ ಸೊ ಇವಾಗ ಆ ಒಂದು ಪಾರ್ಟ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಒಂದು ಕಂಡೀಷನ್ ಮೀನಿಂಗ್ನ ಕೇಳ್ತಾರೆ ಅಥವಾ ವಾರಂಟಿ ಮೀನಿಂಗ್ನ ಕೇಳ್ತಾರೆ ಟೂ ಮಾರ್ಕ್ಸ್ಗೆ ಸೊ ಸೊ ಕಂಡೀಷನ್ ಅಂದರೆ ಏನು ಅಂದರೆ ಆ ಕಂಡೀಷನ್ ಇಸ್ ಅ ಸ್ಟ್ರಿಪುಲೇಷನ್ ಎಸೆನ್ಷಿಯಲ್ ಟು ದ ಮೇನ್ ಪರ್ಪಸ್ ಆಫ್ ದಿ ಕಾಂಟ್ರಾಕ್ಟ್ ದ ಬ್ರೀಚ್ ಆಫ್ ವಿಚ್ ಗಿವ್ ರೈಸ್ ಟು ದಿ ಟ್ರೀಟ್ ಆಫ್ ದಿ ಕಾಂಟ್ರಾಕ್ಟ್ ಆ್ಯಸ್ ರೆಪ್ಯುಡಿಯೇಟೆಡ್ ಅಂದರೆ ಇದು ಕಂಡೀಷನ್ ಅಂದರೆ ಸಿಂಪಲ್ ಆಗಿ ಹೇಳೋದಂದ್ರೆ ಇದೊಂದು ರೂಲ್ಸ್ ರೆಗ್ಯುಲೇಷನ್ ಆಗಿದೆ ಒಬ್ಬ ಬೈಯರು ಏನು ಮಾಡ್ತಾರೆ ಅಂದರೆ ಸೆಲ್ಲರ್ ಹತ್ರ ಹೋಗಿ ಅವ್ರಿಗಿರುವಂಥ ಒಂದು ಕಂಡೀಷನ್ಸ್ ಎಲ್ಲ ಹೇಳ್ತಾ ಹೋಗ್ತಾರೆ ಅಂದರೆ ನಮ್ಗೆ ಇದೇ ಥರ ಪ್ರಾಡಕ್ಟ್ಸ್ ಬೇಕು ಈ ಥರ ಪ್ರಾಡಕ್ಟ್ಸ್ ಇಲ್ಲ ಅಂದರೆ ನಾವು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಕಂಡೀಷನ್ಸ್ ಹಾಕಿರ್ತಾರೆ ಸೊ ಅದನ್ನ ಕಂಡೀಷನ್ ಅಂತೀವಿ ಅಕಸ್ಮಾತ್ ಏನಾದ್ರು ಸೆಲ್ಲರ್ ಕಂಡೀಷನ್ನ ಫುಲ್ಫಿಲ್ ಏನಾದ್ರು ಫೇಲ್ಯೂರ್ ಆದ ಅಂದರೆ ಅವಾಗ ಬೈಯರ್ ಏನು ಮಾಡ್ಬೋದು ಅಂದರೆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ಬೋದು ಸೊ ಅವ ಅದನ್ನು ನಾವು ಕಂಡೀಷನ್ಸ್ ಅಂತ ಹೇಳಿ ಕರಿತೀವಿ ಇನ್ನು ವ್ಯಾರಂಟೀಸ್ ಅಂದರೆ ಇಟ್ ಈಸ್ ಅ ಸ್ಟಿಪ್ಯುಲೇಷನ್ ಕೊಲಾಟ್ರಲ್ ಟು ದಿ ಮೇನ್ ಪರ್ಪಸ್ ಆಫ್ ದಿ ಕಾಂಟ್ರಾಕ್ಟ್ ದ ಬ್ರೀಚ್ ಆಫ್ ವಿಚ್ ಗಿವ್ಸ್ ಅ ರೈಟ್ಸ್ ಟು ದ ಕ್ರೈಮ್ ಫಾರ್ ದಿ ಡ್ಯಾಮೇಜಸ್ ಬಟ್ ನಾಟ್ ಟು ದ ರೈಟ್ ಆಫ್ ರೈಟ್ ಟು ರಿಜೆಕ್ಟ್ ದಿ ಗೂಡ್ಸ್ ಆ್ಯಂಡ್ ಟ್ರೀಟ್ ದ ಕಾಂಟ್ರಾಕ್ಟ್ಸ್ ಎಸ್ ರೆಪಿಡಿಯೇಟೆಡ್ ಅಂದರೆ ಇಲ್ಲಿ ಕಂಡೀಷನಲ್ಲಿ ಆದರೆ ಅಕಸ್ಮಾತ್ ಏನಾದ್ರೂ ಬೈಯರ್ ಕಂಡೀಷನ್ ಏನಾದ್ರು ಫುಲ್ಫಿಲ್ ಆಗಿಲ್ಲ ಅಂದರೆ ಕಾಂಟ್ರಾಕ್ಟ್ನ ಬ್ರೇಕ್ ಮಾಡೋ ಒಂದು ರೈಟ್ಸ್ ಇರುತ್ತೆ ಬಟ್ ವಾರಂಟೀಸಲ್ಲಿ ಹಂಗಿರಲ್ಲ ಇಲ್ಲಿ ಅಕಸ್ಮಾತ್ ಬೈಯರ್ ಕಂಡೀಷನ್ಸ್ ಏನಾದ್ರು ಫುಲ್ಫಿಲ್ ಆಗಿಲ್ಲ ಅಂದರೆ ಸೆಲ್ಲರ್ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ದಿವಸ ಟೈಮ್ ತಗೊಳ್ತಾನೆ ಈ ಥರ ಮತ್ತೆ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ಟೈಮ್ ತೊಗೊಳ್ತಾನಲ್ಲ ಅದನ್ನು ನಾವು ವ್ಯಾರಂಟಿಸ್ ಅಂತೀವಿ ಸೊ ಇಲ್ಲಿ ನಮಗೆ ಕಾಂಟ್ರಾಕ್ಟ್ ಅನ್ನೋದು ಯಾವತ್ತೂ ಕೂಡ ಕ್ಲೋಸ್ ಆಗೋಲ್ಲ ಬಟ್ ಕಂಡೀಷನ್ಸಲ್ಲಿ ಅಕಸ್ಮಾತ್ ಏನಾದರೂ ಬೈಯರ್ ಕಂಡೀಷನ್ಸ್ ಏನಾದರೂ ಫುಲ್ಫಿಲ್ ಆಗಿಲ್ಲ ಅಂದರೆ ಕಾಂಟ್ರಾಕ್ಟ್ನ ಕ್ಲೋಸ್ ಮಾಡೋ ಒಂದು ರೈಟ್ಸ್ ಇರುತ್ತೆ ಸೊ ನಮಗೆ ನೆಕ್ಸ್ಟು ಕಂಡೀಷನ್ಸ್ ವ್ಯಾರಂಟಿಸಲ್ಲಿ ನಮಗೆ ಟೂ ಟೈಪ್ಸ್ ಇದೆ ಒಂದು ಇಂಪ್ಲಾಯ್ಡ್ ಕಂಡೀಷನ್ ಮತ್ತು ಎಕ್ಸ್ಪ್ರೆಸ್ ಕಂಡೀಷನ್ಸ್ ಅಂತ ಸೊ ಇಂಪ್ಲಾಯ್ಡ್ ಕಂಡೀಷನ್ಸ್ ಅಂದರೆ ಇದು ಯಾವುದೇ ರೀತಿಯ ಒಂದು ಓರಲ್ ಫಾರ್ಮಲ್ ಆಗಿರ್ಬೋದು ಅಥವಾ ರೈಟಿಂಗ್ ಫಾರ್ಮಲ್ ಆಗಿರ್ಬೋದು ಈ ಒಂದು ಕಾಂಟ್ರ್ಯಾಕ್ಟ್ ಅಥವಾ ಕಂಡೀಷನ್ ಅನ್ನೋದು ಇರಲ್ಲ ಸೊ ಇವಾಗ ಎಕ್ಸಾಂಪಲ್ ಏನು ಅಂದರೆ ಇವಾಗ ನೀವೇನಾದ್ರು ಓಟ್ಲ್ಗೆ ಹೋಗ್ತೀರಾ ಊಟ ಮಾಡ್ತೀರಾ ಊಟ ಮಾಡಿದ ತಕ್ಷಣ ಅಲ್ಲಿ ಬಿಲ್ ಪೇ ಮಾಡಲೇಬೇಕು ಸೊ ಅದು ನಮ್ದೊಂದು ಜವಾಬ್ದಾರಿ ಅದು ನಮಗೆ ಕಾಂಟ್ರ್ಯಾಕ್ಟ್ ಮುಖಾಂತರನೋ ಅಥವಾ ಇದೇ ಥರ ನಮಗೆ ಅಮೌಂಟ್ ಪೇ ಮಾಡಬೇಕು ಅಂತ ರೂಲ್ಸು ಆ ಥರ ಏನಿಲ್ಲ ಅದು ನಮಗೆ ಕಾಮನ್ ಸೆನ್ಸ್ ಇರುತ್ತಲ್ಲ ಸೊ ಓಟೆಲ್ಗೆ ಹೋಗ್ತೀರಾ ಊಟ ಮಾಡ್ತೀರಾ ಅಮೌಂಟ್ ಪೇ ಮಾಡ್ತೀರಾ ಸೊ ಅದು ಇಂಪ್ಲಾಯ್ಡ್ ಕಂಡೀಷನ್ ಎಕ್ಸ್ಪ್ರೆನ್ಸ್ ಕಂಡೀಷನ್ ಅಂದರೆ ಈ ಒಂದು ಕಂಡೀಷನ್ ಬಂದು ಒಂದು ರಿಟರ್ನ್ ಫಾರ್ಮಲ್ಲಿ ಅಥವಾ ಓರಲ್ ಫಾರ್ಮಲ್ಲಿ ಇರುತ್ತೆ ಈಗ ಎಕ್ಸಾಂಪಲ್ ಏನು ಅಂದರೆ ಬೈಕ್ ಏನಾದ್ರು ತೊಗೊಂಡಾಗ ಅದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಒಂದು ಬುಕ್ಕಲ್ಲಿ ಬರ್ಕೊಟ್ಟಿರ್ತಾರಲ್ಲ ಸೊ ಅದನ್ನು ನಾವು ಎಕ್ಸ್ಪ್ರೆಸ್ ಕಂಡೀಷನ್ಸ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇಂಪ್ಲಾಯ್ಡ್ ಕಂಡೀಷನ್ಸ್ ಆ್ಯಂಡ್ ವಾರಂಟೀಸಲ್ಲಿ ಟೂ ಟೈಪ್ಸ್ ಇದೆ ಸೊ ಈ ಟೂ ಟೈಪ್ಸ್ ಯಾವುದು ಅಂದರೆ ಸೊ ಟೂ ಟೈಪ್ಸ್ ಬಂದು ಒಂದು ಇಂಪ್ಲಾಯ್ಡ್ ಕಂಡೀಷನ್ ಇನ್ನೊಂದು ಇಂಪ್ಲಾಯ್ಡ್ ವಾರಂಟೀಸ್ ಇಂಪ್ಲಾಯ್ಡ್ ಕಂಡೀಷನಲ್ಲಿ ಅದರಲ್ಲೂ ಕೂಡ ಸಬ್ ಪಾಯಿಂಟ್ಸ್ಗಳಿದೆ ಇವನ್ ಇಂಪ್ಲಾಯ್ಡ್ ವಾರಂಟೀಸಲ್ಲೂ ಕೂಡ ಸಪ್ ಪಾಯಿಂಟ್ಸ್ ಇದೆ ಸೊ ಫಸ್ಟ್ ಒಂದು ಬಂದು ಕಂಡೀಷನ್ ಹ್ಯಾಸ್ ಟು ಟೈಟಲ್ ಕಂಡೀಷನ್ ಹ್ಯಾಸ್ ಟು ಟೈಟಲ್ ಅಂದರೆ ಇವಾಗ ಅಕಸ್ಮಾತ್ ಯಾವ್ದಾರು ಕಾಂಟ್ರಾಕ್ಟ್ ಆಗಬೇಕಾದ್ರೆ ಅಥವಾ ಇವಾಗ ಒಬ್ಬ ಸೆಲ್ಲರ್ ಏನು ಮಾಡ್ತಾನೆ ಅಂದರೆ ಯಾವ್ದಾದ್ರು ಒಂದು ಗೂಡ್ಸ್ನ ಮಾರಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರ್ತಾನೆ ಬಟ್ ಆ ಒಂದು ಸೆಲ್ಲರ್ ಏನಿರ್ತಾನೋ ಒಂದು ಗೂಡ್ಸ್ನ ಯಾರಿಗಾರು ಮಾರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನೋ ಸೊ ಅವನು ಫಸ್ಟ್ ಆಫ್ ಆಲ್ ಓನ್ ಆಗಿರಬೇಕು ಆ ಒಂದು ಗೂಡ್ಸ್ಗೆ ಓನರ್ ಆಗಿದ್ರೆ ಮಾತ್ರ ಆ ಒಂದು ಗೂಡ್ಸ್ ಸೆಲ್ ಮಾಡೋ ಒಂದು ರೈಟ್ಸ್ ಇರುತ್ತೆ ಅದು ಕಂಡೀಷನ್ಸ್ ಸೊ ನೆಕ್ಸ್ಟ್ ಬಂದೆ ಕಂಡೀಷನ್ ಇನ್ ಕೇಸ್ ಆಫ್ ಸೇಲ್ ಬೈ ಡಿಸ್ಕ್ರಿಪ್ಷನ್ ಇವಾಗ ಸೆಲ್ಲರ್ ಆಗಿರೋನು ಒಂದು ಗೂಡ್ಸ್ನ ಸೆಲ್ ಮಾಡ್ತಿರ್ತಾನೆ ಅಂದ್ಕೊಳ್ಳಿ ಸೊ ನೋಡಿ ಇಲ್ಲಿ ಇವಾಗ ಇದೊಂದು ಬ್ಲೂ ಬುಕ್ಕು ಸೊ ಈ ಒಂದು ಬುಕ್ನ ಸೆಲ್ ಮಾಡ್ತಿದ್ದೀವಿ ಅಂತ ಹೇಳಿ ಕರೆದಿರ್ತಾನೆ ಬಟ್ ಇದು ಸ್ಪೆಸಿಫೈ ಮಾಡಬೇಕು ಅಥವಾ ಡಿಸ್ಕ್ರೈಬ್ ಮಾಡಬೇಕು ಇದು ಯಾವ ಬುಕ್ಕು ಇವಾಗ ಕಸ್ಟಮರ್ಸ್ ಏನಾದ್ರು ಬಂದು ಬ್ಲೂ ಬುಕ್ ಹೇಳಿದ್ರೆ ನಾವು ಬ್ಲೂ ಬುಕ್ಕೇ ಕೊಡಬೇಕೇ ಹೊರತು ಬೇರೆ ಬುಕ್ಸ್ ಕೊಡಬಾರ್ದಲ್ವಾ ಸೊ ಅದೊಂದು ಡಿಸ್ಕ್ರೈಬ್ ಅಂದರೆ ಒಂದು ಕರೆಕ್ಟಾಗಿ ಏನು ಸೆಲ್ ಮಾಡ್ತಿದ್ದೀವೋ ಆ ಒಂದು ಡಿಸ್ಕ್ರೈಬ್ ಅನ್ನನ್ನು ಹಾಕಿರಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅನ್ನನ್ನು ಹಾಕಿರಬೇಕಾಗುತ್ತೆ ನೆಕ್ಸ್ಟ್ ನೋಡೋದಾದರೆ ಕಂಡೀಷನ್ ಇನ್ ಕೇಸ್ ಆಫ್ ಸೇಲ್ ಬೈ ಸ್ಯಾಂಪಲ್ ಇವಾಗ ಸ್ಯಾಂಪಲ್ ಏನಾದ್ರು ತೋರಿಸಿದ್ರೆ ಅದೇ ಥರ ಕೊಡಬೇಕಾಗುತ್ತೆ ಇವಾಗ ಒಂದು ಮ್ಯಾಗಿ ಪ್ಯಾಕೆಟ್ ಅಥವಾ ಯಾವುದಾದ್ರು ಒಂದು ಸ್ಯಾಂಪಲ್ ತೋರಿಸ್ತೀವಿ ಅನ್ಕೊಳ್ಳಿ ಸೊ ಈ ಒಂದು ನ ಸ್ಯಾಂಪಲ್ ತೋರಿಸಿದ್ರೆ ಇದೇ ಥರ ನ ನಾವು ಕೊಡಬೇಕೇ ಹೊರತು ಸ್ಯಾಂಪಲ್ ತೋರಿಸಿದ್ರೆ ಬೇರೆ ಕೊಡೋದೇ ಬೇರೆ ಆ ಥರ ಇರಬಾರ್ದು ಸೊ ಒಂದೇ ಥರ ನ ಅಥವಾ ಒಂದೇ ಥರ ನಾವು ಏನು ಸ್ಯಾಂಪಲ್ ತೋರಿಸಿರ್ತೀವೋ ಅದೇ ಥರ ಹೇಳಿ ಕೊಡಬೇಕಾಗುತ್ತೆ ನೆಕ್ಸ್ಟು ಕಂಡೀಷನ್ ಹ್ಯಾಸ್ ಟು ಕ್ವಾಲಿಟಿ ಇವಾಗ ಬಯಸ್ ಏನು ಮಾಡಬೇಕು ಅಂದರೆ ಯಾವುದೇ ಗೂಡ್ಸ್ನ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಆ ಒಂದು ಕಂಡೀಷನ್ ಅಥವಾ ಒಂದು ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ಗೂಡ್ಸ್ ಅನ್ನೋದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಅದು ಕ್ವಾಲಿಟಿ ನೆಕ್ಸ್ಟ್ ಕಂಡೀಷನ್ ಹ್ಯಾಸ್ಟು ಮಕ್ಕಂಟಲ್ಲಿ ಕ್ವಾಲಿಟಿ ಅಂದರೆ ಇವಾಗ ಈಗ ಸೆಲ್ಲರ್ ಆಗಿರೋನು ಬೈಯರ್ಗೆ ಎಲ್ಲ ಕಂಡೀಷನ್ಸ್ನು ಸಹ ಹೇಳಬೇಕಾಗುತ್ತೆ ಒಂದು ಪ್ರಾಡಕ್ಟ್ ಬಗ್ಗೆ ಬರೀ ಅಡ್ವಾಂಟೇಜಸ್ ಮಾತ್ರ ಹೇಳೋದು ಡಿಸ್ಅಡ್ವಾಂಟೇಜಸ್ ಹೇಳದೇ ಇರೋದು ಇದನ್ನೆಲ್ಲ ಮಾಡಬಾರ್ದು ಎಲ್ಲ ಅಡ್ವಾಂಟೇಜಸ್ ಅಥವಾ ಎಲ್ಲ ಡಿಸ್ಅಡ್ವಾಂಟೇಜಸ್ಸು ಕೂಡ ಫುಲ್ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ ನೆಕ್ಸ್ಟು ಕಂಡೀಷನ್ ಹ್ಯಾಸ್ ಟು ಹೋಲ್ಸಮ್ನೆಸ್ ಕಂಡೀಷನ್ ಹ್ಯಾಸ್ ಟು ಹೋಲ್ಸಮ್ ಹೋಲ್ಸಮ್ನೆಸ್ ಅಂದರೆ ಗೂಡ್ಸ್ ಅನ್ನೋದು ಒಂದು ಕನ್ಸ್ಯೂಮ್ ಅಥವಾ ಕನ್ಸಮ್ಷನ್ ಪರ್ಪಸ್ಗೆ ಅದು ಫಿಟ್ ಆಗಿರೋ ಗೂಡ್ಸ್ನ ಮಾತ್ರ ಸೆಲ್ ಮಾಡಬೇಕೇ ಹೊರತು ಅನ್ಫಿಟ್ ಗೂಡ್ಸನ್ನು ಸೆಲ್ ಮಾಡಬಾರ್ದು ಸೊ ಕಂಡೀಷನ್ ಇಂಪ್ಲಾಯ್ಡ್ ಬೈ ಕಸ್ಟಮ್ಸ್ ಕಸ್ಟಮ್ಸ್ ಏನಾರು ಇದ್ದರೆ ಆ ಒಂದು ಕಸ್ಟಮ್ಸ್ನ ಫಾಲೋ ಮಾಡೋ ಥರ ಕಂಡೀಷನ್ಸ್ ಇರಬೇಕಾಗುತ್ತೆ ನೆಕ್ಸ್ಟು ಇಂಪ್ಲಾಯ್ಡ್ ವಾಲೆ ವಾರಂಟೀಸ್ ಸೊ ಇಂಪ್ಲಾಯ್ಡ್ ವಾರಂಟೀಸಲ್ಲಿ ವಾರಂಟಿ ಹ್ಯಾಸ್ ಟು ಕ್ವೈಟ್ ಪ್ರೊಫೆಷನ್ ವಾರಂಟಿ ಹ್ಯಾಸ್ ಟು ಕ್ವೈಟ್ ಪೊಸೆಷನ್ ಅಂದರೆ ಈಗ ಯಾವ ಪರ್ಸನ್ ಒಂದು ಗೂಡ್ಸ್ನ ಪರ್ಚೇಸ್ ಮಾಡಿರ್ತಾನೋ ಸೊ ಆ ಒಂದು ಪರ್ಸನ್ಗೆ ಆ ಒಂದು ಗೂಡ್ಸ್ನ ಎಂಜಾಯ್ ಮಾಡೋ ರೈಟ್ಸ್ ಇರುತ್ತೆ ಅದು ಕ್ವೈಟ್ ಪೊಸೆಷನ್ ಅಂತೆ ನೆಕ್ಸ್ಟು ವಾರಂಟಿ ಹ್ಯಾಸ್ ಟು ಫ್ರೀ ಫ್ರಮ್ ಎನ್ಕ್ಯೋಮೆನ್ಸ್ ಅಂತೆ ಈಗ ಅಟ್ ದ ಟೈಮ್ ಆಫ್ ಸೆಲ್ಲಿಂಗ್ ಏನಾಗುತ್ತೆ ಅಂದರೆ ಇವಾಗ ಏನಾದ್ರು ಒಂದು ನ ಸೆಲ್ ಮಾಡ್ತಿದ್ದಾರೆ ಅಂದರೆ ಆ ಗೂಡ್ಸ್ ಮೇಲೆ ಯಾವುದೇ ರೀತಿಯ ಒಂದು ಲಯಾಬಿಲಿಟೀಸ್ ಅನ್ನೋದು ಇರಬಾರ್ದು ಆ ಒಂದು ಲಯಾಬಿಲಿಟೀಸ್ ಇಂದ ಒರೆ ಹೊರ ಇರಬೇಕು ಅಂದರೆ ಯಾವುದೇ ರೀತಿಯ ಒಂದು ಸಾಲ ಅದು ಯಾವುದೇ ಇರಬಾರ್ದು ಅದನ್ನ ನಾವು ಎಂಬ್ರೆನ್ಸ್ಮೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ವಾರಂಟಿ ಹ್ಯಾಸ್ ಟು ಯೂಸೇಜ್ ಆಫ್ ಟ್ರೇಡ್ ಇವಾಗ ಯೂಸೇಜ್ ಆಫ್ ಟ್ರೇಡ್ ಅಂದರೆ ಇವಾಗ ಅಕಸ್ಮಾತ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ನಾವು ಬೈ ಮಾಡ್ತೀವಿ ಅಂದರೆ ಅದ್ರ ಪ್ರಾಡಕ್ಟ್ ಬ್ಯಾಕ್ ಅಂದರೆ ಆ ಒಂದು ಪ್ಯಾಕೆಟಲ್ಲಿ ನಮಗೆ ಹೇಗೆ ಯೂಸ್ ಮಾಡಬೇಕು ಆ ಪ್ರಾಡಕ್ಟ್ನ ಅನ್ನೋ ಫುಲ್ ಡೀಟೇಲ್ಸ್ನ ಇರಬೇಕೇ ಹೊರತು ಡೀಟೇಲ್ಸ್ ಇಲ್ಲದೆ ಇರಬಾರ್ದು ಅಂತ ಹೇಳಿ ಥರ್ಡ್ ಪಾಯಿಂಟ್ ಸೊ ನೆಕ್ಸ್ಟು ವ್ಯಾರಂಟಿ ಅಸ್ ಟು ಡಿಸ್ಕ್ಲೋಸ್ ಡೇಂಜರಸ್ ನೇಚರ್ ಆಫ್ ದಿ ಗುಡ್ಸ್ ಅಂದರೆ ಇವಾಗ ಒಂದು ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಿದ್ದೆ ಆ ಒಂದು ಪ್ರಾಡಕ್ಟ್ಸು ಈ ಒಂದು ಎನ್ವಿರಾನ್ಮೆಂಟ್ಗೆ ಹಾರ್ಮ್ಫುಲ್ವಾ ಇಲ್ವಾ ಅಂತ ಹೇಳಿ ಪ್ರಾಪರಾಗಿ ಮೆನ್ಷನ್ ಮಾಡಬೇಕು ಸೊ ಇಷ್ಟು ಕೂಡ ಎಂಪ್ಲಾಯ್ಡ್ ಕಂಡೀಷನ್ಸ್ ಆ್ಯಂಡ್ ವಾರಂಟೀಸ್ ಆಗಿದೆ ನೆಕ್ಸ್ಟು ಮೇನ್ ಏನು ಅಂದರೆ ಕ್ಯಾವಿಟ್ ಎಂಪ್ಟರ್ ಅಂತ ಹೇಳಿ ಸೊ ಹಿಂಗಂದರೆ ಏನು ಅಂದರೆ ದ ಟರ್ಮ್ ಕ್ಯಾವಿಯೇಟ್ ಎಂಪ್ಟರ್ ಈಸ್ ಅನ್ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ಲೆಟ್ಸ್ ದ ಬೈಯರ್ ಬಿ ವೇರ್ ಇಟ್ ಮೀನ್ಸ್ ದ ಬೈಯರ್ ಪರ್ಚೇಸಸ್ ದಿ ಗುಡ್ಸ್ ಅಟ್ ಹಿಸ್ ಓನ್ ರಿಸ್ಕ್ ಸೊ ಇದು ಸಿಂಪಲ್ ಆಗಿ ಹೇಳೋದು ಕ್ಯಾವಿಯೇಟ್ ಎಂಪ್ಟರ್ ಅಂದರೆ ಲೆಟ್ಸ್ ದ ಬೈಯರ್ ಬಿ ವೇರ್ ಅಂದರೆ ಇವಾಗ ಗ್ರಾಹಕರೇ ಎಚ್ಚರಿಕೆ ಅಂತ ಹೇಳಿ ಎಲ್ಲ ಕಡೆ ಬರೆದಿರ್ತಾರೆ ಗೊತ್ತಾ ಸೊ ಒಂದು ಗೂಡ್ಸ್ನ ನಾವೇನಾದ್ರು ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಏನಾದ್ರು ಇದ್ದರೆ ಅದು ನಮ್ಮ ಒಂದು ಓನ್ ರಿಸ್ಕಲ್ಲೇ ನಾವು ಪರ್ಚೇಸ್ ಮಾಡ್ತೀವಿ ಸೊ ಇವಾಗ ಒಂದು ಗೂಡ್ಸ್ನ ಏನಾದ್ರು ತೊಗೊಳ್ತಿದ್ದೀವಿ ಅಂದರೆ ಅದ್ರ ಟರ್ಮ್ಸು ಕಂಡೀಷನ್ಸು ಅದು ನಮಗೆ ಗುಡ್ ಫಾರ್ ಹೆಲ್ತ್ ಇಲ್ವಾ ಅಂತ ಹೇಳಿ ಪ್ರಾಪರಾಗಿ ಚೆಕ್ ಮಾಡಿ ಗೂಡ್ಸ್ ಅನ್ನ ತೊಗೊಳ್ಳಿ ಅಂತ ಹೇಳಿ ಇಲ್ಲಿ ಈ ಒಂದು ಕಾನ್ಸೆಪ್ಟಲ್ಲಿ ಹೇಳ್ತಾ ಹೋಗಿದ್ದಾರೆ ಸೊ ನೋಡಿ ಇಲ್ಲಿ ಫಸ್ಟ್ ಪಾಯಿಂಟ್ ಬಂದರೆ ಕೇರ್ಫುಲ್ ಬಿಫೋರ್ ಪರ್ಚೇಸಿಂಗ್ ದ ಪ್ರಾಡಕ್ಟ್ ಸೊ ಇಲ್ಲಿ ಬೈಯಸ್ ಏನು ಮಾಡಬೇಕು ಅಂದರೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಆ ಪ್ರಾಡಕ್ಟ್ನ ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾವು ಫುಲ್ಲು ಕೇರ್ಫುಲ್ ಆಗಿರಬೇಕು ಆ ಪ್ರಾಡಕ್ಟ್ ನಮಗೆ ಒಳ್ಳೇದಾ ಕೆಟ್ಟದಾ ಅಂತ ಹೇಳಿ ಪ್ರಾಪರಾಗಿ ನೋಡಿ ಆ ಒಂದು ಪ್ರಾಡಕ್ಟ್ನ ತಗೋಬೇಕಾಗುತ್ತೆ ನೆಕ್ಸ್ಟ್ ದ ಬೈಯರ್ ಕ್ಯಾನ್ ಎಕ್ಸಾಮ್ ಇನ್ ದಿ ಪ್ರಾಡಕ್ಟ್ ಇವಾಗ ಒಂದು ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಅದನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೇ ಚೆಕ್ ಮಾಡೋ ಒಂದು ರೈಟ್ಸ್ ಇರುತ್ತೆ ಬೈಯರ್ಗೆ ನೆಕ್ಸ್ಟ್ ದ ಬೈಯರ್ ಕ್ಯಾನ್ ನಾಟ್ ಬ್ಲೇಮ್ ಎನಿ ಒನ್ ಅಕ್ಸೆಪ್ಟ್ ಹಿಮ್ಸೆಲ್ಫ್ ಬೈಯರ್ ಆದವನು ಇವಾಗ ಅಕಸ್ಮಾತ್ ಯಾವುದೂ ಒಂದು ಗೂಡ್ಸ್ನ ತೊಗೊಳ್ತಾನೆ ಅಂದರೆ ಏನಾಗುತ್ತೆ ಅಂದರೆ ಅವಾಗ ಅವನೇ ಒಂದು ಜವಾಬ್ದಾರಿ ಬಿಕಾಸ್ ಅವನು ಗೂಡ್ಸ್ನ ತಗೊಳ್ಳೋಕ್ಕಿಂತ ಮುಂಚೆ ನೀಟಾಗಿ ಎಲ್ಲ ಟರ್ಮ್ಸ್ ಕಾಣಿ ಎಲ್ಲ ಓದಿ ಒಂದು ಗೂಡ್ಸ್ನ ತೊಗೋಬೇಕೇ ಹೊರತು ಅವನು ತೊಗೊಂಡು ಯಾರ್ಯಾರಿಗೋ ಬೈ ಅದು ಇದನ್ನೆಲ್ಲ ಮಾಡಬಾರ್ದು ಸೊ ದ ಸೆಲ್ಲರ್ ಈಸ್ ನಾಟ್ ಟು ಬಾಂಡ್ ಟು ಡಿಸ್ಕ್ಲೋಸ್ ದಿ ಡಿಫೆಕ್ಟ್ ಆಫ್ ದಿ ಗೂಡ್ಸ್ ಈಗ ಎಲ್ಲರೂ ಕೂಡ ಅಂಗಡಿ ಇಡ್ತಾರೆ ಅಂಗಡಿಯಲ್ಲಿ ಎಷ್ಟೊಂದು ಗೂಡ್ಸ್ಗಳೆಲ್ಲ ಇರುತ್ತೆ ಸೊ ಇವಾಗ ಯಾರೇ ಒಬ್ರು ಇವಾಗ ನಾವೇ ಅಂಗಡಿ ನಡೆಸಿದ್ರು ಸಹ ನಾವು ಒಂದು ಪ್ರಾಡಕ್ಟ್ಸ್ ಬಗ್ಗೆ ಇರುವಂಥ ಒಂದು ಡಿಸ್ಅಡ್ವಾಂಟೇಜಸ್ಸು ಎಲ್ಲೂ ಹೇಳಕ್ಕೆ ಹೋಗಲ್ಲ ಬರೀ ಅಡ್ವಾಂಟೇಜಸ್ ಮಾತ್ರ ಹೇಳ್ತೀವಿ ಯಾಕೆಂದರೆ ನಮಗೆ ಪ್ರಾಫಿಟ್ ಆಗಲಿ ಅನ್ನೋ ರೀಸನ್ಗೆ ನಾವು ಹೇಳ್ತಾ ಹೋಗ್ತೀವಿ ಬಟ್ ಅದಕ್ಕಿಂತ ಮುಂಚೆ ಕನ್ಸ್ಯೂಮರ್ ಏನು ಮಾಡಬೇಕು ಅಂದರೆ ನೀಟಾಗಿ ಗೂಡ್ಸ್ ಗೂಡ್ಸನ್ನು ಚೆಕ್ ಮಾಡಿ ಗೂಡ್ಸ್ ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಬಯಸ್ ಏನೇನೆಲ್ಲ ರೈಟ್ಸ್ ಇದೆ ಏನೇನೆಲ್ಲ ಡ್ಯೂಟೀಸ್ ಇದೆ ಬಯಸ್ಗೆ ಅಂದ್ರೆ ಸೊ ಇಲ್ಲಿ ನಿಮ್ಮ ಒಂದು ಓನ್ ಪಾಯಿಂಟ್ಸ್ ನೀವು ಬರ್ದಿಕ್ಬೋದು ನೋಡಿದ್ರಿ ರೈಟ್ ಟು ಚೆಕ್ ದಿ ಕ್ವಾಲಿಟಿ ಕ್ವಾಲಿಟಿ ಚೆಕ್ ಮಾಡೋ ರೈಟ್ಸ್ ಇರುತ್ತೆ ಪ್ರೈಸ್ ನ ಕೇಳೋ ರೈಟ್ಸ್ ಇರುತ್ತೆ ಬಾರ್ಗಿನ್ ಮಾಡೋ ರೈಟ್ಸ್ ಇರುತ್ತೆ ಅಕಸ್ಮಾತ್ ಏನಾದ್ರು ಗೂಡ್ಸ್ ಚೆನ್ನಾಗಿಲ್ಲ ಅಂದರೆ ರಿಜೆಕ್ಟ್ ಮಾಡೋ ರೈಟ್ಸ್ ಇರುತ್ತೆ ತಗೊಂಡಿರೋ ತೊಗೊಂಡಿರೋ ನ ಯೂಸ್ ಮಾಡೋ ರೈಟ್ಸ್ ಇರುತ್ತೆ ಇಷ್ಟು ಕೂಡ ರೈಟ್ಸ್ ಆಫ್ ದಿ ಬೈಯರ್ ಆಗಿದೆ ಇನ್ ಡ್ಯೂಟೀಸ್ ಆಫ್ ದಿ ಬೈಯರ್ ಏನೇನೆಲ್ಲ ಡ್ಯೂಟೀಸ್ ಇದೆ ಬೈಯರ್ಗೆ ಅಂದರೆ ಅಕಸ್ಮಾತ್ ನಾವು ಏನಾದ್ರು ಒಂದು ಪ್ರಾಡಕ್ಟ್ಸ್ನ ತಗೊಂಡ್ರೆ ಅದಕ್ಕೆ ಪ್ರೈಸ್ ಪೇ ಮಾಡೋ ಒಂದು ರೈಟ್ಸ್ ಅಥವಾ ಡ್ಯೂಟೀಸ್ ಇರುತ್ತೆ ಹಾಗೆ ಇವಾಗ ಏನಾದ್ರು ಒಂದು ನ ತಗೊಳ್ತೀವಿ ಅಂದರೆ ಅದನ್ನ ಡೆಲಿವರಿ ಮಾಡ್ತಾರಲ್ಲ ಸೊ ಆ ಒಂದು ಡೆಲಿವರಿನ ನಾವು ಆಕ್ಸೆಪ್ಟ್ ಮಾಡೋ ರೈಟ್ಸ್ ಇರುತ್ತೆ ಅಕಸ್ಮಾತ್ ನಮ್ಮ ಹತ್ರ ಏನಾರು ಅಮೌಂಟ್ ಜಾಸ್ತಿ ಏನಾದ್ರು ಇದ್ದರೆ ಅಥವಾ ಅಮೌಂಟ್ನ ನಾವು ಫಸ್ಟೇ ಪೇ ಮಾಡಿಬಿಡೋಣ ಅನಿಸಿದ್ರೆ ಫಸ್ಟೇ ಇನ್ನು ಅಡ್ವಾನ್ಸ್ ಪೇ ಮಾಡೋ ಒಂದು ಡ್ಯೂಟಿ ಇರುತ್ತೆ ನಮಗೆ ಟ್ಯಾಕ್ಸ್ನ ಪೇ ಮಾಡೋ ಡ್ಯೂಟಿ ಇರುತ್ತೆ ಹಾಗೆ ಏನಾದ್ರೂ ಇನ್ಕ್ರೀಸ್ಡ್ ಏನಾರು ಆಗಿದೆ ಟ್ಯಾಕ್ಸು ಅದನ್ನು ಕೂಡ ಪೇ ಮಾಡೋ ರೈ ಡ್ಯೂಟೀಸ್ ಇರುತ್ತೆ ಇಷ್ಟು ಕೂಡ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಬೈಯರ್ ಆಗಿದೆ ಸೊ ಈ ಒಂದು ಸೇಲ್ ಆಫ್ ಗೋಡ್ಸ್ ಆ್ಯಕ್ಟ್ ನೈನ್ಟೀನ್ ಥರ್ಟಿ ಬಂದು ಇಲ್ಲಕ್ಕೆ ಫೈನಲ್ ಆಗುತ್ತೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್